राज्य सरकार सचिव रिपोर्ट कार्ड पड़े भारतीय जनता पक्ष हाईकमांड ओके प्रोग्रेस कार्ड हेंगे ऐनेन ऐने अभिवृद्धि केस अथवा परवा जनमन यहाँ विचार कौंट आगे सचिव इलाखा कार्यवैखरी बैठे हाईकमांड गरम आगे अहिति है इलाखा योजना प्रचार कोरते बे धर्मेंद्र प्रधान गरम आगे राज्य चुनाव उस्तुवारी धर्मेंद्र प्रधान बेसरगे सचिव इलाखा कार्यवैखरी बैठे हाईकमांड ओके ना एक्सप्रेस स्पीडल प्रचार इ राज्य सरकार सचिव ऐन केस अवरदल प्रधानी नरेंद्र मोदी मत्तु केंद्र गृह सचिव अमित शाह राज्य केंद्र योजना बगे प्रस्ताप आदरे राज्य सचिव तम इलाखा योजना बगे सरियागि प्रचार योजने महत्व जन मुट्टिसुवल्लि फेल्यूर आगिद्दारे विफल आगिद्दारे चुनावे होत्तल्लि याके इष्टोंदु निर्लक्ष्य अंत सचिव मेले सिट्टादंगे काणता इदे इवत्तु विधानसौधदल्लि ई विचार संबंधपट्ट हागे सुद्दिगोष्ठियन्नु नडेसबहुदु अन्नो लेक्काचार इदे ओट्टिनल्लि सुद्दिगोष्ठि नडेसलिद्दारे सचिवरु आदरे ಏನ್ ಹೇಳ್ತಾರೆ ಏನ್ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಇನ್ನು ಕುತೂಹಲ ಇದೆ ಓಕೆ ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ನಾವು ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ಕಾರ್ಡ್ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಯಾವ ಯಾವ ಸಬ್ಜೆಕ್ಟ್ ಗೆ ಅನ್ನೋದನ್ನ ನೋಡ್ತಾ ಇರ್ತೀವಿ ಮತ್ತು ಬಿಹೇವಿಯರ್ ಯಾವ ರೀತಿ ಇದೆ ಏನಾ ಎ ಪ್ಲಸ್ ಆ ಉತ್ತೀರ್ಣನ ಅನುತ್ತೀರ್ಣನ ಪಾಸ್ ಆ ಫೇಲ್ ಆ ಡಿಸ್ಟಿಂಕ್ಷನ್ ಹೀಗೆ ಎಲ್ಲ ಕ್ಯಾಟಗರಿಗಳನ್ನು ಗಮನಿಸ್ತಾ ಇರ್ತೀವಿ ಹಾಗಾಗಿ ಏನ್ರಿ ಸಚಿವರಲ್ಲ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳನ್ನು ಜನರಿಗೆ ಮುಟ್ಟಿಸಿಲ್ವಲ್ಲ ಏನು ಹಣೆಬರ ಅದು ಚುನಾವಣೆ ಟೈಮ್ ಅಲ್ಲಿ ಹೆಂಗ್ ಇರಬೇಕು ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ನೀವು ನೋಡಿದ್ರೆ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ನೋ ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್ ಅನ್ನುವ ತರದಲ್ಲಿ ಹೈಕಮಾಂಡ್ ಗರಂ ಆದಂಗೆ ಕಾಣ್ತಾ ಇದೆ ಓಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ರಾಘವೇಂದ್ರ ರಾಜ್ಯ ಚುನಾವಣಾ ಉಸ್ತುವಾರಿಯಾಗಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಧರ್ಮೇಂದ್ರ ಪ್ರಧಾನ್ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಏನ್ರಿ ಇವರು ನಾವು ಮಾಡಿರೋ ಕೆಲಸಗಳನ್ನು ಜನರಿಗೆ ಮುಟ್ಟಿಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವ ಅಂಶಗಳನ್ನು ಆಧರಿಸಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಎಸ್ ಕುಡಿ ಗೋ ಹೆಡ್ ರಘು ರಘು ಏನಂದ್ರೆ ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಗಳು ಮತ್ತು ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಗಳನ್ನ ಜನರಿಗೆ ಮುಟ್ಟಿಸುವಂತಹ ಜವಾಬ್ದಾರಿಯನ್ನು ಸಚಿವರಿಗೆ ನೀಡಲಾಗಿತ್ತು ಆದ್ರೆ ಸಚಿವರು ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ಳದೆ ಇರ್ತಕ್ಕಂಥದ್ದು ಇದೀಗ ಹೈಕಮಾಂಡ್ನ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಬಂದು ಸುಮಾರು ಒಂದು ವಾರದಿಂದ ರಣತಂತ್ರದಲ್ಲಿ ಬಿಜಿಯಾಗಿರ್ತಕ್ಕಂತಹ ಧರ್ಮೇಂದ್ರ ಪ್ರಧಾನ್ ಅಂದ್ರೆ ಚುನಾವಣೆ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಧರ್ಮೇಂದ್ರ ಪ್ರಧಾನ್ ಟೀಮ್ ಏನಿದೆ ಅವರು ಇದೀಗ ಹೈಕಮಾಂಡ್ ಗಮನಕ್ಕೆ ತಂದಿರ್ತಕ್ಕಂಥದ್ದು ರಾಜ್ಯದ ಸಚಿವರ ಒಂದು ಪಾತ್ರ ಏನಿದೆ ಮತ್ತೆ ಅವರ ಆಡಳಿತ ವೈಖರಿ ಏನಿದೆ ಅದನ್ನ ಹೈಕಮಾಂಡ್ ಗಮನಕ್ಕೆ ತಂದಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಕೆಲವೊಂದಿಷ್ಟು ಸಚಿವರ ಮೇಲೆ ಸಾಕಷ್ಟು ಗರಂವಾಗಿ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು ಯಾಕಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮಾತ್ರ ಹೇಳ್ಕೊಂಡು ನೀವು ಓಡಾಡೋದಲ್ಲ ನೀವು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಸಾಧನೆಗಳೇನಿದೆ ಅವುಗಳನ್ನ ಜನರಿಗೆ ಮುಟ್ಟಿಸ್ಬೇಕು ನೀವೇನು ಕಡಿದು ಕಟ್ಟಿ ಹಾಕಿದ್ದೀರಾ ಅನ್ನೋ ನಿಟ್ಟಿನಲ್ಲಿ ಖಾರವಾಗಿನೇ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಚಿವರು ತರಾತುರಿಯಲ್ಲಿ ಇವತ್ತಿನಿಂದ ಕೆಲವೊಂದಿಷ್ಟು ಸುದ್ದಿಗೋಷ್ಠಿಗಳನ್ನ ಮಾಡಿದ್ರೆ ರಾಘವೇಂದ್ರ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಯಾವ ಯೋಜನೆಗಳು ಜನರಿಗೆ ತಲುಪಿಲ್ಲ ಅನ್ನೋದು ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಆಕ್ರೋಶ ಭರಿತರಾಗಿದ್ದಾರೆ ಯಾವ ವಿಚಾರ ಗರಂ ಆಗಿದ್ದಾರೆ ಅನ್ಸುತ್ತೆ ಕುಡಿ ಗೋ ಸ್ಪೆಸಿಫಿಕಲಿ ರಾಘವೇಂದ್ರ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಈಗಾಗಲೇ ಕೇಂದ್ರದ ಕೆಲವೊಂದಿಷ್ಟು ಸಚಿವರು ಮತ್ತೆ ಮೋದಿ ಅವರಾಗಿರ್ಬೋದು ಅಮಿತ್ ಶಾ ಅವರಾಗಿರ್ಬೋದು ರಾಜ್ಯಕ್ಕೆ ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ರಾಜ್ಯ ಸರ್ಕಾರದಲ್ಲಿ ಬೊಂಬಾಯಿ ಸರ್ಕಾರ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳು ಏನಿದ್ದಾವೆ ಜನಪರ ಯೋಜನೆಗಳು ಅವುಗಳನ್ನ ನೀವು ಯಾಕೆ ಜನತೆಗೆ ಒತ್ತಿ ಒತ್ತಿ ತಿಳಿಸೋದ್ರ ಬಗ್ಗೆನೂ ಸಹ ಖಾರವಾಗಿ ಟೀಕೆಯನ್ನು ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಏನ್ ಮಾಡಿದ್ರೆ ಅದನ್ನ ರಿಪೋರ್ಟ್ ನ ರೆಡಿ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಸಹ ಹೈಕಮಾಂಡ್ ಕೊಟ್ಟಿದೆ ಈ ನಿಟ್ಟಿನಲ್ಲಿ ಇವತ್ತಿನಿಂದ ಮೂರ್ನಾಲ್ಕು ಜನ ಏಕಾಏಕಿ ಸುದ್ದಿಗೋಷ್ಠಿಯನ್ನು ಕರೆದು ತಮ್ಮ ಕಾರ್ಯವೈಖರಿ ಬಗ್ಗೆ ಮಾಧ್ಯಮಗಳ ಮುಂದೆ ಇಡ್ತಾ ಇದ್ದಾರೆ ರಾಘವ್ ಗಾಟ್ ಇಟ್ ಥ್ಯಾಂಕ್ ಯು ರಾಘವೇಂದ್ರ